ನಮಸ್ಕಾರ ವೀಕ್ಷಕರೇ ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸೌತೆಕಾಯಿ ತಾಲಿಪಟ್ಟಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೇನೆ ಇದು ಬೆಳಗಿನ ನಾಷ್ಟಕ್ಕೆ ಮಾಡ್ಕೋಬೋದು ನೀವು ಇದನ್ನು ಹಂಗೆ ಸಾಯಂಕಾಲ ಏನಾದರೂ ತಿನ್ಬೇಕಾಗ ಮಾಡ್ಕೋಬೋದು ಭಾಳ ಕಡಿಮೆ ಟೈಮ್ನಾಗೆ ಆಗ್ತೈತಿ ಹಂಗೆ ಅದ್ರ ಜೋಡಿ ಇದು ಆರೋಗ್ಯಕ್ಕೂ ಭಾಳ ಚಲೋ ಸೌತೆಕಾಯಿ ಬರ್ರಿ ಈಗ ತಡ ಮಾಡೋದು ಬೇಡ ಸೌತೆಕಾಯಿ ತಾಲಿಪಟ್ಟಿ ಹೆಂಗೆ ಮಾಡೋದು ಅಂತ ನೋಡೋಣ ಸೌತೆಕಾಯಿ ತಾಲಿಪಟ್ಟಿ ಮಾಡೋಕ್ಕೆ ನೋಡಿರಿ ನಾನಿಲ್ಲೆ ಎರಡು ದೊಡ್ಡ ಸೌತೆಕಾಯಿ ತೊಗೊಂಡೇನೆ ಹಿಂದೆ ಮುಂದೆ ಅಷ್ಟೇ ಕಟ್ ಮಾಡಿ ಇಟ್ಕೋಬೇಕು ಮತ್ತು ಸಿಪ್ಪೆ ಏನು ತೆಗಿಯೋದು ಬೇಕಾಗಿಲ್ಲ ಡೈರೆಕ್ಟಾಗಿ ತುರ್ಕೊಳ್ಳೋದು ನೋಡಿರಿ ಚೆಂದಾಗೆ ಇದನ್ನು ನಾನು ಎರಡನೇ ಸೌತೆಕಾಯಿ ಈಗ ನೋಡಿರಿ ಈಗ ಎರಡು ಸೌತೆಕಾಯಿ ತುರ್ಕೊಂಡಾಯಿತು ನಾನೀಗ ಒಂದು ಕಪ್ಪಷ್ಟು ಮೀಡಿಯಮ್ ರವೆ ಹಾಕ್ಕೊಳತ್ತೀನಿ ಅಂದರೆ ಉಪ್ಪಿಟ್ಟು ರವೆ ಹಾಕ್ಕೊಂಡು ಚೆಂದಾಗೆ ಮಿಕ್ಸ್ ಈಗ ನಾನು ಸೌತೆಕಾಯಿ ಮತ್ತು ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆಂದಾಗೆ ಕಲಿಸ್ಕೋಬೇಕು ಈ ಥರ ನೋಡ್ರಿ ಮತ್ತು ಈಗ ನೆಕ್ಸ್ಟ್ ನಾನು ಅರ್ಧ ಕಪ್ಪಷ್ಟು ರವೆ ಹಾಕ್ಕೊಳ್ಳುತ್ತೇನೆ ಮೀಡಿಯಮ್ ರವೆ ನಾನೀಗ ಆಗಿ ಎರಡು ಮುಳ್ಳು ಸೌತೆಕಾಯಿಗೆ ಒಂದೂವರೆ ಕಪ್ಪಷ್ಟು ಮೀಡಿಯಮ್ ರವೆ ಹಾಕ್ಕೊಂಡೇನಿ ನೋಡಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡ್ರಿ ಈಗ ಈ ಥರ ಮಿಕ್ಸ್ ಆಗೈತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು ನಾನೀಗ ಒಂದು ಪ್ಲೇಟ್ ಮುಚ್ಚಿ ಒಂದು ಹದಿನೈದು ನಿಮಿಷ ನೆನೆಯಾಕ್ಬಿಡತ್ತೇನೆ ರವೆ ಚೆನ್ನಾಗಿ ನೆನೀಬೇಕು ಈಗ ಹದಿನೈದು ನಿಮಿಷ ಆಯಿತು ನೆನೆದ್ದತಿ ಈಗ ಒಂದೊಂದು ಇಂಗ್ರೀಡಿಯೆಂಟ್ಸ್ ನಾನು ಆ್ಯಡ್ ಮಾಡ್ಕೊಳತೇನಿ ಒಂದು ದೊಡ್ಡ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳತ್ತೇನಿ ನೆಕ್ಸ್ಟ್ ಒಂದು ಸಣ್ಣ ಕ್ಯಾರೆಟನ್ನ ತುರಿದು ಹಾಕೊಳತ್ತೇನಿ ಮುಂದೆ ನಾನು ಈಗ ಚಿಲ್ಲಿ ಪೇಸ್ಟ್ ಹಾಕ್ಕೊಳ್ಳುತ್ತೇನೆ ನಿಮ್ಗೆ ಚಿಲ್ಲಿ ಪೇಸ್ಟ್ ಬೇಡ ಅಂದರೆ ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊಬೋದು ಹಸಿಮೆಣ್ಸಿನ್ಕಾಯಿನ ಸಣ್ಣ ಮಕ್ಕಳು ತಿನ್ನೋವಾಗ ಬಾಯಾಗಿ ಸಿಗ್ತವು ಹಾಗಾಗಿ ನಾನು ಚಿಲ್ಲಿ ಪೇಸ್ಟ್ ಹಾಕ್ಕೊಳತ್ತೀನಿ ನೋಡಿರಿ ನೆಕ್ಸ್ಟ್ ನಾನು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊಳ್ಳತ್ತೇನೆ ಸಣ್ಣದಾಗೆ ಕಟ್ ಮಾಡಿರೋ ಒಂದು ಟೊಮ್ಯಾಟೊ ಹಾಕ್ಕೊಳತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಜೀರಿಗೆನ ಸಣ್ಣದಾಗೆ ಕುಟ್ಕೊಂಡು ಹಾಕ್ಕೊಳತ್ತೀನಿ ಅಂದರೆ ಅರ್ಧ ಮರ್ಧ ಕುಟ್ಕೊಂಡು ಹಾಕ್ಕೋಬೇಕು ಈಗ ಎಲ್ಲ ಇಂಗ್ರೀಡಿಯಂಟ್ಸನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಎಲ್ಲ ಇಂಗ್ರಿಡಿಯಂಟ್ಸ್ ಚೆಂದಾಗೆ ಮಿಕ್ಸ್ ಆದಮೇಲೆ ಈಗ ನೆಕ್ಸ್ಟ್ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳಕ್ಕೆ ಶುರು ಮಾಡತ್ತೇನೆ ಈಗ ನಾವು ದೋಸೆ ಎಲ್ಲ ಹೋಯ್ತವಲ್ಲ ಆ ಥರ ಮೀಡಿಯಮ್ ಕನ್ಸಿಸ್ಟೆನ್ಸಿ ಒಳಗೆ ನಾವು ಇದನ್ನು ಕಲಿಸ್ಕೋಬೇಕು ನೀರೊಳಗೆ ಭಾಳ ನೀರು ನೀರು ಆಗಬಾರ್ದು ಭಾಳ ಗಟ್ಟಿನೂ ಆಗಬಾರ್ದು ಆ ಥರ ಕಲಿಸ್ಕೊಬೇಕು ನೋಡ್ರಿ ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ಕಲ್ಸ್ಕೊರಿ ಒಮ್ಮೆ ನೀರು ಸುರಿಯ್ರಾಗ ಗೊತ್ತಾಗೋದಿಲ್ಲ ಮತ್ತು ನೀರು ಸುರಿದು ನಾವು ನೀರು ವಾಪಸ್ ತಗೊಳಕ್ಕೆ ಆಗೋದಿಲ್ಲ ನೋಡ್ಕೊಂಡು ಹಾಕ್ಕೊಂಡ್ರೆ ಗೊತ್ತಾಗ್ತೈತಿ ಯಾವ ಥರ ಗಟ್ಟಿ ಆಗತ್ತೈತಿ ಅಥವಾ ನೀರು ನೀರು ಅಂತ ನೋಡ್ರಿ ಈಗ ಈ ಥರ ನಾನು ತೋರ್ಸತ್ತನಲ್ಲ ಈ ಕನ್ಸಿಸ್ಟೆನ್ಸಿ ಒಳಗೆ ನಾವು ನೀರು ಹಾಕ್ಕೊಂಡು ಕಲ್ಸ್ಕೋಬೇಕು ನೆಕ್ಸ್ಟ್ ಈಗ ನೋಡಿರಿ ನಾನು ದೋಸೆ ತಮಿ ಕೈ ಅದಕ್ಕೆ ಎಣ್ಣೆ ಹಚ್ಕೊಂಡು ಹದ ಮಾಡಿ ಇಟ್ಕೊಳತ್ತೇನೆ ಇಲ್ಲ ಅಂದ್ರೆ ತಾಲಿ ಪಟ್ಟಿ ಸರಿಯಾಗಿ ನೋಡಿರಿ ಒಂದೊಂದ ಚಮಚ ಹಾಕಿ ಈಗ ನಾವು ಸೆಟ್ ದೋಸೆ ಎಲ್ಲ ಮಾಡ್ತಾವಲ್ಲ ಅಷ್ಟಷ್ಟು ಸೈಜ್ ಒಳಗೆ ಮಾಡ್ಕೋಬೇಕು ಜಾಸ್ತಿ ದೊಡ್ಡದು ಮಾಡ್ಕೊಳಕ್ಕೆ ಹೋಗಬೇಡ್ರಿ ನಾವು ಅದನ್ನ ಎಬ್ಬಿಸ್ಬೇಕಾದ್ರೆ ಕಟ್ ಆಗಿಬಿಡ್ತಾವ ಈಗ ಒಂದೆರಡು ಚಮಚ ಎಣ್ಣೆ ಹಾಕಿ ನಾನು ಈ ಥರ ಒಂದು ಮುಚ್ಚಳ ಮುಚ್ಚಾತ್ತೇನೆ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಉರಿಯೊಳಗೆ ಚೆಂದಾಗೆ ಬೇಯಿಸ್ಕೋಬೇಕು ನೋಡಿರಿ ಎರಡರಿಂದ ಮೂರು ನಿಮಿಷ ಆಯಿತು ಜೋರು ಉರಿ ಇಟ್ಕೊಂಡು ಬೇಯಿಸ್ಬೇಡ್ರಿ ಯಾಕಂದ್ರೆ ಹೊತ್ತಂಗೆ ಆಗಿಬಿಡ್ತಾವು ಈಗ ಬೆಂದತಿ ನೆಕ್ಸ್ಟ್ ಈಗ ನಾನು ಇದನ್ನು ಉಲ್ಟಾ ಮಾಡಿ ಹಾಕಿ ಮತ್ತೆ ಮುಚ್ಚಿಡತ್ತೀನಿ ನೋಡಿರಿ ಈಗ ಎರಡು ಮೂರು ನಿಮಿಷ ಆಯಿತು ಚೆಂದಗೆ ಬೆಂದತಿ ಬ್ಯಾಕ್ ಸೈಡ್ ಯಾವ ಥರ ಬೆಂದತ್ತೆ ಅಂತ ತೋರಿಸತಾನೆ ನೋಡ್ರಿ ಎರಡು ಕಡೆ ಚೆಂದಾಗೆ ಬೇಯಿಸ್ಕೊಂಡಾಯಿತು ಈಗ ಬಿಸಿ ಬಿಸಿಯಾಗಿರೋ ಸೌತೆಕಾಯಿ ತಾಲಿಪಟ್ಟಿ ರೆಡಿ ಆಯ್ತು ನೋಡಿರಿ ಈಗ ಎರಡನೇ ತಾಲಿಪಟ್ಟಿ ಮಾಡಿ ತೋರ್ಸತ್ತ ನಾನು ನಿಮ್ಗೆ ಸೇಮ್ ಅದೇ ಥರ ಎಣ್ಣೆ ಹಚ್ಕೊಂಡು ನೆಕ್ಸ್ಟು ತಾಲಿಪಟ್ಟಿ ಹಿಟ್ಟು ಹಾಕೋಬೇಕು ನೋಡಿರಿ ಅಷ್ಟೇ ಒಂದು ಚೂರು ಸ್ಪ್ರೆಡ್ ಮಾಡಿದರೆ ಸಾಕು ಒಂದು ಚೂರು ಆ ಕಡೆ ಈ ಕಡೆ ಮಾಡಿದರೆ ಸ್ಪ್ರೆಡ್ ಆಗ್ತತಿ ಸಾಕು ಇಷ್ಟು ಸೈಜು ಭಾಳ ದಪ್ಪನೂ ಮಾಡ್ಕೋಬೇಡ್ರಿ ಭಾಳ ತೆಳಗುನೂ ಮಾಡ್ಕೋಬೇಡ್ರಿ ಮೀಡಿಯಮ್ ಮಾಡಿಕೊಂಡ್ರೆ ಸಾಕು ಈಗ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿ ನಾನು ಬೇಯಕ್ಕೆ ಇಡತ್ತೀನಿ ಒಂದೆರಡರಿಂದ ಮೂರು ನಿಮಿಷ ಮೀಡಿಯಮ್ ಉರಿಯೊಳಗೆ ಇದರೊಳಗನೆ ಎಲ್ಲ ಉಪ್ಪು ಖಾರ ಮಸಾಲೆ ಇರೋದ್ರಿಂದ ನೀವು ಇದಕ್ಕೆ ಸಪ್ರೇಟಾಗಿ ಚಟ್ನಿ ಮಾಡೋ ಅವಶ್ಯಕತೆ ಇಲ್ಲ ಬೇಕಾದ್ರೆ ಮಾಡ್ಕೋಬೋದು ನೋಡ್ರಿ ಈಗ ಉಲ್ಟಾ ಹೊಳಿ ಹಾಕತ್ತೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ತಾಲಿಪಟ್ಟಿ ಬಿಸಿ ಬಿಸಿ ಇರೋವಾಗ ನೀವು ತುಪ್ಪ ಚಟ್ನಿ ಪುಡಿ ಹಚ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ಮೊಸರು ಚಟ್ನಿ ಪುಡಿ ಹಚ್ಕೊಂಡು ತಿನ್ಬೋದು ಬೇಕು ಅಂದರೆ ನಿಮಗೆ ಚಟ್ನಿನೂ ಮಾಡ್ಕೊಂಡು ತಿನ್ಬೋದು ನೀವು ಈಗ ನೋಡ್ರಿ ಬಿಸಿ ಬಿಸಿಯಾಗಿರೋ ತಾಲಿಪಟ್ಟಿ ರೆಡಿ ಆಯಿತು ಎರಡು ಕಡೆ ಚೆನ್ನಾಗೆ ಬೆಂದತಿ ಆರಾಮಾಗಿ ನೀವು ಮಾಡ್ಕೊಬೋದು ಬೆಳಗಿನ ನಾಷ್ಟಕ್ಕೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸೌತೆಕಾಯಿ ತಾಲಿಪಟ್ಟಿ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಭಾಳ ರುಚಿ ಇರ್ತೈತಿ ಕಡಿಮೆ ಟೈಮ್ದಾಗ ಆಗ್ತೈತಿ ಯಾರಾದರೂ ಗೆಸ್ಟ್ ಬಂದಾಗ ನಿಮ್ಗೆ ಟೈಮ್ ಇರೋದಿಲ್ಲ ಕಡಿಮೆ ಟೈಮ್ದಾಗ ರುಚಿಯಾಗಿರೋದು ಮಾಡಬೇಕು ಅಂತ ಅಂದ್ಕೊಳ್ತಿರ್ತೀರಿ ಆವಾಗ ಫಟ್ ಅಂತ ಇದನ್ನು ನೀವು ಮಾಡ್ಕೋಬೋದು ಆರಾಮಾಗೆ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೇನೆ ಇಷ್ಟ ಆದ್ರೆ ಮರಿದ ಕಮೆಂಟ್ಸ್ ಬಾಕ್ಸ್ದಾಗ ಏನು ಅನ್ನಿಸ್ತು ಅಂತ ಹೇಳಿ ತಿಳಿಸ್ರಿ ಮತ್ತು ಹೊಸೊಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ ರೀ